92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. ನಮಸ್ಕಾರ, 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ದೀರಾ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಇವತ್ತು ಕೂಡ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ನಮ್ಮ ಎಲ್ಲರ ಅಚ್ಚುಮೆಚ್ಚಿನ ಹಿರಿಯ ಕಲಾವಿದರು, ನಟರು, ಬರಹಗಾರರು, ಪ್ರಾಧ್ಯಾಪಕರು ಆದಂಥ ನಮ್ಮ ಲೋಹಿತ್ ಅಶ್ವ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವ್ರ ಜೊತೆ ಮಾತುಕತೆ ಮುಂದುವರ್ಸೋಣ. ಸರ್, ಇವತ್ತು ನಿಮ್ಮ ಸಿನಿಮಾಗಳ ಬಗ್ಗೆನೆ, ಇನ್ ಪರ್ಟಿಕ್ಯುಲರ್ ಒಂದಷ್ಟು ಸಿನಿಮಾಗಳು, ನಿಮ್ಮ ಪಾತ್ರಗಳು ಅದ್ಭುತವಾದ ಇದ್ದಂಥ ಪಾತ್ರಗಳು ನಾವು ನೋಡಿದ್ದು, ಮತ್ತು ಹಿಟ್ ಆದಂಥ ಸಿನಿಮಾಗಳು, ಇದ್ರ ಬಗ್ಗೆನೆ ಮತ್ತು ಅಲ್ಲಿ ನಡೆದಂಥ ಅನುಭವಗಳ ಬಗ್ಗೆ ಮಾತಾಡಬೇಕು ಅಂತ ಆಸೆ ನನಗೆ. ಸೊ ಮೊದಲನೇದಾಗಿ, ನೀವು ಸಿಂಹಾಸನ ಅಂತ ಒಂದು ಸಿನಿಮಾ ಮಾಡಿದ್ರಿ, ಅದು ಮುಖ್ಯಮಂತ್ರಿ ಥರನೇ ಕತೆ ಇದ್ದಂಥ ಒಂದು ಸಿನಿಮಾ. ಆ ಸಿನಿಮಾದ ಅನುಭವ ಹೇಳಿ. ನಮ್ಮ ಸಿ ಆರ್ ಸಿಂಹ ಅವರು ಕೂಡ ಇದ್ದರು ಆ ಸಿನಿಮಾದಲ್ಲಿ, ಅವರೇ ಅದರ ನಿರ್ದೇಶಕರು. ಹೌದು, ಸಿಂಹಾಸನ್ ಅಂತ ಚಾಣಕ್ಯ ಸೇನ್ ಬರೆದ ಕಾದಂಬರಿಯ ಬೇರೆ ಬೇರೆ ರೂಪ, ಈ ಮುಖ್ಯಮಂತ್ರಿ, ಸಿಂಹಾಸನ್ನು, ಈ ಎಲ್ಲವೂ ಅಷ್ಟೇ, ನಾಟಕವೂ ಅಷ್ಟೇ, ಸಿನಿಮಾನೂ ಅಷ್ಟೇ. ಆ ಸಿಂಹಾಸನ ಬರೆದಂಥವರು, ಅದನ್ನು ರಣಜಿತ್ ಕಪೂರ್ ಹಿಂದಿಗೆ ನಾಟಕ ಮಾಡಿದರು. ಚಾಣಕ್ಯ ಸೇನ್ ಅನ್ನೋರು ಬರೆದದ್ದು ಅದನ್ನು. ಸಿಂಹಾಸನ ಅನ್ನೋ ಹೆಸರಲ್ಲಿ ಒಂದು ಸಿನಿಮಾ ನಿರ್ದೇಶನ ಮಾಡಿದರು. ಅದರಲ್ಲಿ ನನ್ನ ಪಾತ್ರ ಏನೊಂದು ಈಗಾಗಲೇ ಮರೆತು ಹೋಗಿದೆ ನನಗೆ, ಯಾಕೆಂತಂದರೆ ಎಷ್ಟೋ ಸಿನಿಮಾಗಳು. ಬಟ್ ಸಿ ಆರ್ ಸಿಂಹ ಅವ್ರ ಜೊತೆ ಕೆಲಸ ಮಾಡಿದ್ರಲ್ಲ, ಆಗ್ತಾನೆ ನೀವು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರ್ ಆಗಿದ್ರಿ ಅಂತ ಸಂದರ್ಭ. ಹೌದು, ಆಗ ಹೇಳೋದಾದರೆ ಒಂದು ಸಣ್ಣ ಪ್ರಸಂಗ. ಬ್ರೇಕ್ ಸಮಯದಲ್ಲಿ ಊಟ ಕೂತ್ಕೊಂಡ್ವಿ, ಆಗ ಆ ಬಡಿಸುವಂಥ ವ್ಯಕ್ತಿ ನನಗೆ ಅನ್ನ, ಸಾರು, ಪಲ್ಯ ಇತ್ಯಾದಿಗಳನ್ನ ಹಾಕ್ದ. ನಿರ್ದೇಶಕರಾಗಿದ್ದಂಥ ಸಿಂಹ ಅವರಿಗೆ ಚಪಾತಿಗಳನ್ನು ಹಾಕ್ದ. ನಾನು ಚಪಾತಿ ಕೇಳಿದಾಗ ನಿಮಗಿಲ್ಲ ಅಂದ. ಆಗಿನ ಸ್ಥಿತಿಯಲ್ಲಿ ನನಗೆ ಬೇಕಾದನ್ನು ಡಿಮಾಂಡ್ ಮಾಡೋ ಸ್ಟೇಜನ್ನು ಇರಲಿಲ್ಲ. ಆದರೆ ಸಿಂಹ, ನಾವು ಎಲ್ಲ ಥಿಯೇಟ್ರಲ್ಲಿ ಜೊತೆನಲ್ಲಿ ಇದ್ದವರಾದ್ರಿಂದ ಸಿಂಹ ಅವತ್ತು ದೊಡ್ಡ ಸ್ಕೀನ ಮೇರೆದ್ರು. ಅವರು, ಏ ನನಗೂ ಬೇಡ ತೊಗೊಂಡೋಗ ಚಪಾತಿ, ನನಗೂ ಬೇಡ ತೊಗೊಂಡೋಗ, ಎರಡು ಚಪಾತಿ ಅವ್ರಿಗೆ ಹಾಕ್ಬಿಟ್ರೆ ಏನು ನಷ್ಟ ಆಗೋದಿಲ್ಲ, ಹಾಕು ಚಪಾತಿ ಅಲ್ಲಿ, ಇಲ್ಲಿ ನಾನು ಚಪಾತಿನ ತೊಗೊಂಡೋಗು ಅಂತ ಹೇಳಿದ್ರು. ಇದು ಒಂದು ರೀತಿಯ ದೊಡ್ಡ ಗುಣ. ಹೌದು, ಆದರೆ ಕಮರ್ಷಿಯಲ್ ಈಗಾಗಲೇ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥ ಒಬ್ಬ ನಾಯಕಿ ಇವಾಗಲೂ ಜೀವಂತವಾಗಿದ್ದಾರೆ. ಹೊಸ ಮೇಡಮ್ ಅಂತ ಸಿನಿಮಾ ಮಾಡ್ತಾ ಇದ್ವಿ, ಮುಖ್ಯಮಂತ್ರಿ ಚಂದ್ರನೇ ಅದರ ನಾಯಕ. ಸೆಟ್ಟಲ್ಲಿದ್ದಾಗ ಅವರಿಗೆ ಎಳ್ನೀರು ತಂದು ಕೊಟ್ಟ ಒಬ್ಬ ಹುಡುಗ, ಪ್ರೊಡಕ್ಷನ್ ಬಾಯ್. ನನಗೆ ಟೀ ತಂದು ಕೊಟ್ಟ, ಮರೆತು ಸಹ ಅವ್ರಿಗೂ ಎಳ್ನೀರು ಕೊಡು ಅಂತ ಆಕೆ ಹೇಳಲಿಲ್ಲ. ಈ ನಮಗೆ ಆವಾಗಲೇ ಇವೆಲ್ಲ ಈ ವ್ಯತ್ಯಾಸಗಳು ಮನಸ್ಸಿಗೆ ಸ್ವಲ್ಪ ಇರಿಸ್ಮುರ್ಸು ಮಾಡೋದು. ನನ್ನ ಜೋಬಿಂದ ಆವಾಗ ಬಹುಶಃ 1.5 ರೂಪಾಯಿ ಒಂದು ಎಳ್ನೀರು. ಓಕೆ, ನನ್ನ ಜೋಬಿಂದ 100 ರೂಪಾಯಿ ನೋಟ್ ತೆಗೆದು ಆ ಪ್ರೊಡಕ್ಷನ್ ಬಾಯ್ ಕರೆದು ಅವನಿಗೆ ಕೊಟ್ಟು, ಈ ಸೆಟ್ಟಲ್ಲಿರೋ ಎಲ್ಲರಿಗೂ ಎಳ್ನೀರು ತಂದು ಕೊಡು ಅಂತ. ಆಗ ಆಕೆಗೆ, ಅಲ್ಲ ರೀ, ನೀವು ನನಗೆ ಹೇಳಿದ್ರೆ ನಾನು ಹೇಳ್ತಾ ಇರಲಿಲ್ವಾ ಅಂತ ಕೇಳಿದ್ರು. ಇಲ್ಲಮ್ಮ, ನಿಮಗೆ ಗೊತ್ತಾಗಬೇಕಾಗಿತ್ತದು, ಒಬ್ಬರಿಗೆ ಟೀ, ಒಬ್ಬರಿಗೆ ಎಳ್ನೀರು ಕೊಡೋದಲ್ಲ. ನಾನು ಎಳ್ನೀರು ಕುಡಿದಿಲ್ಲ ಅಂತಲ್ಲ, ಈ ವ್ಯತ್ಯಾಸಗಳನ್ನು ನಾವು ಮಾಡಬಾರ್ದು. ಇದು ಸಾಮಾಜಿಕ ನ್ಯಾಯ ಅಲ್ಲ, ಇದು ಸಾಮಾಜಿಕ ಅನ್ಯಾಯ ಅಷ್ಟೇ. ಇದರ ಪರಿಚಯ ನಿಮಗಾಗಲಿ ಅನ್ನೋ ಕಾರಣಕ್ಕೋಸ್ಕರವಾಗಿಯೇ ನಾನು 100 ರೂಪಾಯಿ ಕೊಟ್ಟು ಎಲ್ಲರಿಗೂ ಎಳ್ನೀರು ಕೊಡು ಅಂತ ಹೇಳಿದೆ ಅಂತ ಹೇಳಿದ್ರು. ಅದೇ ಸಿನಿಮಾದಲ್ಲಿ ಆದ ಇನ್ನೊಂದು ಘಟನೆ ಹೇಳೋದಾದರೆ, ನಾನು ಸಂಭಾಷಣೆ ಬರಿತಾ ಇದ್ದೆ ಹೊಸ ಮೇಡಮ್ ನಾಟಕಕ್ಕೆ, ಸಿನಿಮಾಗೆ. ಮುಂಚಿತವಾಗಿ ಹೋಗಿ ಎಸ್ ಆನಂದದ ನಿರ್ದೇಶಕ, ಹೌದು, ನಮ್ಮ ಥಿಯೇಟರ್ನ ಮನುಷ್ಯ, ಅವನು ಕುರ್ಚಿ ಮೇಲೆ ಕೂತ್ಕೊಂಡೇನೋ ಬರಿತಾ ಇದ್ದೆ. ಆ ಹೀರೋಯಿನ ಅಸಿಸ್ಟೆಂಟ್ ಬಂದು, ಎರಡರ ಮೇಲೆ ಅಂದ. ನಾನು ಹೊಸಬ ಇನ್ನು ಸಿನಿಮಾ ಜಗತ್ತಿಗೆ, ಎಲ್ಲಿಯ ರೀತಿ ನೀತಿಗಳು ನನಗೆ ಗೊತ್ತಿಲ್ಲ. ನಾನು ಎದ್ದು ನಿಂತೆ, ಆ ಕುರ್ಚಿ ತಗೊಂಡೋಗಿ ಆ ಯಮನಿಗೆ ಹಾಕ್ಕೊಟ್ಟ. ಆನಂದ್ ಇದ್ದವನು, ಏನು ಲೋಹಿತ ಅಶ್ವ ಹೀಗೆ ಮಾಡ್ತೀರಿ ನೀವು, ನಾನೇನಪ್ಪ ಮಾಡಲಿ, ಬಿಡು ಅಂತ ಬಿಟ್ಟೆ ಅಷ್ಟೇ. ನನಗೆ ಅವಮಾನ ಆಯಿತು. ಆದರೆ ನೆಕ್ಸ್ಟ್ ಡೇ ಅದೇ ಪ್ರಸಂಗ ಮತ್ತೆ ರಿಪೀಟ್ ಆಯಿತು. ಆತ ಬಂದ, ಎರಡರ ಮೇಲೆ ಅಂದ. ನಾನು ಹೇಳೋಲ್ಲ, ನನ್ನ ಹಾಗೆ ಈ ಕುರ್ಚಿ ಮೇಲೆ ಏನು ಹಾಕಬೇಕು ಅದನ್ನೇ ಹಾಕ್ಕೊಂಡು ಅವರು ಕೂತ್ಕೊಳ್ತಾರೆ, ಆದ್ದರಿಂದ ಅವ್ರಿಗೆ ಬೇರೆ ಕುರ್ಚಿ ತಂದು ಕೊಡು. ನಾನು ಕುರ್ಚಿ ಬಿಟ್ಟು ಅವರಿಗೆ ಕೊಟ್ಟು ದೊಡ್ಡಸ್ಗೆ ಮೆರಿಬೇಕಾದ ಅವಶ್ಯಕತೆ ನನಗಿಲ್ಲ ಅಂತ ಹೇಳಿ ಸೇಟ್ ತೀರಿಸ್ಕೊಂಡೆ. ಅಯ್ಯಪ್ಪ, ಈಗ ಈ ಥರದ ಸಣ್ಣ ಪುಟ್ಟ ಅವಮಾನಗಳು ಸ್ಟೇಜಲ್ಲಿ ಪ್ರತಿ ಸಾರಿನೂ ನಡೀತಾರಲೇ ಇರುತ್ತೆ. ಗೀತಾ ಸಿನಿಮಾ ಮಾಡ್ತಾ ಇದ್ದೆ, ಅದು ನನಗೆ ಕಮರ್ಷಿಯಲ್ ಆಗಿ ಮೊದಲನೇ ಸಿನಿಮಾ. ಹೌದು, ಶಂಕರ್ ನಾಗ್ ಅವರು, ಶಂಕರ್ ನಾಗ್ ಅವ್ರಿಗೆ ಸಾಹುಕಾರ ಜಾನಕಿ ಅವ್ರ ಜೊತೆನಲ್ಲಿ ನಾಯಕ್ ಮಾಡ್ತಾ ಇದ್ದೆ. ಒಂದು ಪ್ರಸಂಗ ಬರುತ್ತೆ, ಹೀರೋಯಿನಿಗೆ ಎಂಥದೋ ಒಂದು ಕಾಯಿಲೆ ಬಂದಿರೋದು, ಕ್ಯಾನ್ಸರ್ ಏನೋ ಬಂದಿರುತ್ತೆ. ಮಗ ಅವರ ತಾಯಿನೂ ಡಾಕ್ಟ್ರೆ, ಅವರ ಕೊಲಿಗೆ ನಾನು ಡಾಕ್ಟ್ರೆ, ನನ್ನ ಮಗಳನ್ನ ಉಳಿಸ್ಕೊಡಿ ಅಂತ ಕೇಳುವಂಥ ಪ್ರಸಂಗ. ಅದಕ್ಕೆ ಮುಂಚೆ ನಾನು ಹೇಳಿರ್ತೀನಿ, ನೋಡಮ್ಮ ನೀವೊಬ್ಬರು ಡಾಕ್ಟ್ರು,
ತಾಯಿ ಇರಬಹುದು, ಆದರೆ ಒಬ್ಬರು ಡಾಕ್ಟರ್ ಆಗಿದ್ದೀರಿ, ನಿಮಗೂ ಜವಾಬ್ದಾರಿ ಇದೆ ಅಂತ ಏನೋ ಒಂದು ಪ್ರಸಂಗ ಅಲ್ಲಿ ಬರುತ್ತೆ. ಬಂದಾಗ ಆಕೆ, ನಾನು ನನಗೆ ಶಂಕರ್ನಾಗ್ ಹೇಳಿದ್ದೇನೋ, ನಿರ್ದೇಶಕ ಶಂಕರ್ನಾಗು ಹೇಳಿದ್ದೇನೋ, ಅವರ ಭುಜವನ್ನು ಹಿಡಿದು ಅಲುಗಿಸ್ತಾ, ಯು ಆರ್ ನಾಟ್ ಓನ್ಲಿ ಎ ಮದರ್ ಬಟ್ ಆಲ್ಸೋ ಎ ಡಾಕ್ಟರ್ ಅಂತ ಅವ್ರನ್ನ ಜಗ್ಗಿ ಹೇಳಿ ಅಂತ ಹೇಳಿದರು. ನಾನು ಶಾಟಾಲದ್ ಮಾಡಿದೆ, ಸಹಕಾರ ಜನಕ್ಕೆ ಸಿಟ್ಟು ಬಂದ್ಬಿಡ್ತು. ಆಕೆ ತುಂಬ ಸೊಗಸಾದ ಇಂಗ್ಲೀಷ್ ಮಾತಾಡೋರು, ನಾನು ಇಂಗ್ಲೀಷ್ ಪ್ರೊಫೆಸರ್ ಅಂತ ಅವ್ರಿಗೆ ಗೊತ್ತಿಲ್ಲ. ಇಫ್ ಯು ಆರ್ ವರ್ತ್ ದಿ ನೇಮ್ ಆಫ್ ಅನ್ ಆ್ಯಕ್ಟರ್ ಯು ಕ್ಯಾನ್ ಆ್ಯಕ್ಟ್ ವಿತೌಟ್ ಟಚಿಂಗ್ ಮೀ ಅಂದ್ರವರು. ನನಗೆ ಭಾಳ ಇರ್ಸ್ಮೂರ್ಸು ಪ್ರಾರಂಭದ ದಿವಸಗಳು ಅಂತ ಹೇಳಿದ್ನಲ್ಲ, ಭಾಳ ಇರ್ಸ್ಮೂರ್ಸ್ ಆಯಿತು. ಅರುಂಧತಿ ನಾಗರಿಕೆ ಸ್ಕ್ರಿಪ್ಟ್ ಮಾಡ್ತಾ ಇದ್ದವರು, ಸೀಟ್ ಬರ್ತಾ ಇದ್ರು, ಅಲ್ಲೇ ಇದ್ದರು, ಥಿಯೇಟರ್ ಸ್ನೇಹಿತರು ನಾವೆಲ್ಲ. ಶಾರ್ಟ್ ಆದಮೇಲೆ ಕರೆದು, ಏನು ಲೋಹಿತ ಅಶ್ವ ಇಷ್ಟು ಅವಮಾನ ಮಾಡಿದ್ರು, ನೀವು ಸುಮ್ಮನೆ ಇದ್ದಿರಿ, ಥಿಯೇಟ್ರಲ್ಲಿ ನಿಮಗೆ ಒಳ್ಳೆಯ ಹೆಸರಿದೆ, ನಿಮ್ಮ ಸಹಕಲಾವಿದೆ ಹಾಗಂತ ಹೇಳಿದಾಗ ನೀವು ರಿಟೈರ್ಡ್ ಮಾಡಬೇಕಾಗಿತ್ತು. ಇಲ್ಲಮ್ಮ ಮಾಡಲಿಲ್ಲ, ತೋ ನಮಗೆಲ್ಲ ಇದು ಅವಮಾನ. ಆಕೆ ಅಷ್ಟು ಧೈರ್ಯ ಕೊಟ್ಟ ಮೇಲೆ ನೆಕ್ಸ್ಟು, ಐ ಆಮ್ ನಾಟ್ ಮಿಯರ್ಲಿ ಎ ಡಾಕ್ಟರ್, ಐ ಆಮ್ ಎ ಮದರ್ ಟು ಅಂತ ಬಂದು ಆಕೆ ನನ್ನ ಭುಜವನ್ನು ಹಿಡಿದು ಅಳ್ಳಾಡಿಸ್ಬೇಕಾಗತ್ತೆ ಅಂತ ಒಂದು ಸಂದರ್ಭ ಬಂದು ಅವರು ನನ್ನ ಭುಜವನ್ನು ಹಿಡಿದು ಅಳ್ಳಾಡಿಸಾಗ, ಟೇಕ್ ಆಫ್ ಯುವರ್ ಹ್ಯಾಂಡ್ಸ್, ಇಫ್ ಯು ಆರ್ ಅನ್ ಆ್ಯಕ್ಟರ್ ವರ್ ದಿ ನೇಮ್ ಆಫ್ ಅನ್ ಆ್ಯಕ್ಟರ್ ಯು ಕ್ಯಾನ್ ಆ್ಯಕ್ಟ್ ವಿತೌಟ್ ಟಚಿಂಗ್ ದಿ ಕೋ ಆರ್ಟಿಸ್ಟ್, ಡು ಇಟ್ ಅಂತ ನಾನು ರಿಟೈರ್ಡ್ ಮಾಡಿದೆ. ಇಂಥ ಪ್ರಸಂಗಗಳು ಬೇಕಾದಷ್ಟು ನಡೆದಿದ್ದಾವೆ. ರಿಯಾಕ್ಷನ್ನು ಆ ಗಳಿಗೆಗೆ ಆಕೆಗೆ ನಾನು ಇಂಗ್ಲೀಷ್ನಲ್ಲಿ ಮಾತಾಡಿದ್ದು ಒಂದು ರೀತಿ ಶಾಕ್ ಆಯಿತು. ನಂತರ ಆಕೆ ನೀವೇನು ಎತ್ತ ಎಲ್ಲ ವಿಚಾರಿಸಿ ವುಡ್ಲ್ಯಾಂಡ್ಸ್ ಹೋಟೆಲ್ ಉಳ್ಕೋತಾ ಇದ್ರು ಅವರು. ಪ್ರತಿ ದಿವಸ ಹಾಟ್ ಬಾಕ್ಸಲ್ಲಿ ಅವರು ತಿನ್ನುವ ತಿಂಡಿಯನ್ನು ತಂದು ನನಗೂ ಕೊಟ್ಟು ನನ್ನ ಜೊತೆ ವಿಶ್ವಾಸ ಬೆಳೆಸಿ, ನಿಮ್ಮ ಇದು ನನಗೆ ಅರ್ಥ ಆಗಲಿಲ್ಲ, ಹಾಗಾಗಿ ನಾನು ಏನೋ ಮಾತಾಡ್ಬಿಟ್ಟೆ, ಸೊ ಸಾರಿ ಅಂತ ಹೇಳಿದ್ರು. ಅವಾಗ ನಾನು ಹೇಳಿದೆ, ಅರ್ಥ ಆಗಬೇಕಾದ ಅವಶ್ಯಕತೆಯೇ ಇಲ್ಲ, ಒಬ್ಬ ಕೋ ಆರ್ಟಿಸ್ಟನ್ನು ಕೋ ಆರ್ಟಿಸ್ಟಾಗಿ ಟ್ರೀಟ್ ಮಾಡಬೇಕಾಗಿತ್ತು ಅಷ್ಟೇ, ಅದು ನಿಮ್ಮ ತಪ್ಪು ಅಂತ ಹೇಳಿದೆ. ಇಂಥದ್ದು ಬೇಕಾದಷ್ಟು ಪ್ರಸಂಗಗಳು ನಡೆದು ಹೋಗಿದ್ದಾವೆ. ಒಂದು ಸಾರಿ ಸಮಯದ ಗೊಂಬೆ ಸಿನಿಮಾ, ಅದರಲ್ಲಿ ನಾನು ರಾಜ್ಕುಮಾರ್ ಅವರ ತಂದೆ ಪಾತ್ರ ಮಾಡ್ತಾ ಇದ್ದೆ. ಅಂದರೆ ರಾಜ್ಕುಮಾರ್ ಚಿಕ್ಕ ಹುಡುಗ ಆಗಿದ್ದಾಗ ನನ್ನ ಜೊತೆನಲ್ಲಿ ಮಡಿಕೇರಿಯ ಕಲಾವಿದೆ ಶಶಿಕಲಾ ಅಂತ ಒಬ್ರು, ಆಕೆ ನನ್ನ ಹೆಂಡತಿ ಪಾತ್ರ ಮಾಡ್ತಾ ಇದ್ರು. ಅಲ್ಲ ನಡೆದ ಪ್ರಸಂಗವನ್ನು ಹೇಳೋದೇನು ಬೇಕಾಗಿಲ್ಲ. ಆ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರನ್ನು ನೋಡೋದಕ್ಕೆ ಒಂದು ಹಣ್ಣನ್ನು ಮುದುಕಿ 1000 ಮೆಟ್ಲು ಚಾಮುಂಡಿ ಬೆಟ್ಟವನ್ನು ಹತ್ತಿ, ನಮ್ಮ ಇದ್ದದ್ದು ರಾಜೇಂದ್ರ ವಿಲಾಸ್ ಹೋಟೆಲ್, ಅಲ್ಲಿಗೆ ಬಂದು ಕಷ್ಟಪಟ್ಟು ಬಂದು ಬ್ರೇಕ್ ಸಮಯದಲ್ಲಿ ರಾಜ್ಕುಮಾರ್ ಅವ್ರ ಕಾಲಿಗೆ ನಮಸ್ಕಾರ ಮಾಡಿದ್ರು. ಸುಮಾರು 80+ ಆಕೆ. ಇವರು ಏನೂ ಆಗಿ, ಇವ್ರಿಗೆ 61 ವರ್ಷ ವಯಸ್ಸು, ಏನೂ ಆಗಿಲ್ವೇನೋ ಅನ್ನೋ ಹಾಗೆ ಆಕೆಗೆ ಆಶೀರ್ವಾದ ಮಾಡಿದ್ರು. ಇದನ್ನು ನೋಡಿದ್ರೆ ನನಗೊಂಥರ ಕಿರಿಕಿರಿ. ಈ ಚಿಕ್ಕ ವಯಸ್ಸಿನ ಮನುಷ್ಯನ ಕಾಲಿಗೆ ಬಂದು ಆಕೆ ಬಿದ್ದಾಗ ಇವರು ಆಶೀರ್ವಾದ ಮಾಡಿರಲ್ಲ, ಏನೂ ಆಗದೇ ಇರೋ ಹಾಗೆ ಅಂತ ಅನ್ನಿಸ್ತು. ಮುಂದೆ ಒಂದು ದಿವಸ ನಾವು ಈ ಚಲನಚಿತ್ರ ಕಲಾವಿದರ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯನಾಗಿದ್ದರಿಂದ ನಾವು ಅವ್ರ ಮನೆಯಲ್ಲೇ ಸೇರಿದಾಗ ಈ ಪ್ರಸಂಗವನ್ನು ಜ್ಞಾಪಿಸಿದೆ. ಹೌದಾ, ಹಾಗಾಯ್ತಾ, ತಪ್ಪು ತಪ್ಪು, ಹಿರಿಯ ಜೀವಕ್ಕೆ ನಾನು ಆಶೀರ್ವಾದ ಮಾಡಿದ್ದು ತಪ್ಪು, ಚೆ ಹೀಗಾಗಬಾರ್ದಾಗಿತ್ತು, ನೀವು ಇದನ್ನು ಜ್ಞಾಪಿಸಿ ನನಗೆ ಒಳ್ಳೆಯದನ್ನು ಮಾಡಿರಿ ಅಂತ ರಾಜ್ಕುಮಾರ್ ಒಪ್ಪಿಕೊಂಡ್ರು. ಆಮೇಲೆ ಒಂದು ಸ್ವಲ್ಪ ಹೊತ್ತಾದ ಮೇಲೆ ರಾಜ್ಕುಮಾರ್ ಎಷ್ಟು ದೊಡ್ಡ ಮನುಷ್ಯ ಅನ್ನೋದನ್ನು ಪ್ರೂವ್ ಮಾಡಿಬಿಟ್ರು ಅವರು. ಅವ್ರು ಹೇಳಿದ್ರು, ರೋಹಿತಾಶ್ವ ಅವರೇ, ಆಕೆ ಅಷ್ಟೊಂದು ಕಷ್ಟಪಟ್ಟು ಮೊಮ್ಮಕ್ಕಳ ಸಹಾಯ ಪಡೆದು ಮೆಟ್ಲನ್ನು ಹತ್ತಿ ಬಂದು ನನ್ನ ಕಾಲಿಗೆ ನಮಸ್ಕಾರ ಮಾಡಿದ್ದು ರಾಜ್ಕುಮಾರನ್ನು ನೋಡಬೇಕು, ಆತನನ್ನು ಮುಟ್ಟಬೇಕು, ಆತನನ್ನು ಆಶೀರ್ವಾದ ಪಡ್ಕೋಬೇಕು ಅನ್ನೋ ಆಸೆಯಿಂದ ಬಂದಾಕೆ, ಆಕೆಗೆ ಆಶೀರ್ವಾದ ಮಾಡದೆ ಹೋಗಿದ್ರೆ ತಪ್ಪಾಗ್ತಿರ್ಲಿಲ್ವ? ಇದರಲ್ಲಿ ವಯಸ್ಸಿಂದೇನು? ನೀವು ಹೇಳ್ತಾ ಇರೋದು ಚಿಕ್ಕ ವಯಸ್ಸಿನವ್ರು ದೊಡ್ಡ ವಯಸ್ಸಿನವ್ರಿಗೆ ಆಶೀರ್ವಾದ ಮಾಡೋದು ಅಂತ ಹೇಳಿರಿ. ಆಗ ನನಗೆ ಅನ್ನಿಸ್ತು, ಈ ಮನುಷ್ಯ ಎಲ್ಲರಿಗಿಂತ ವಯಸ್ಸಾದ, ಎಲ್ಲರನ್ನೂ ಮೀರಿಸಿದಂಥ ಜೀವ. ಅಲ್ಲಮ್ಮ ಪ್ರಭು ಜ್ಞಾಪಕ ಆಗೋಯ್ತು ನನಗೆ, ದೇಹಭಾವ ಒಳಿಯದೆ ಜೀವಭಾವ ಒಳಬಡದು ಅಂತ. ಆ ದೇಹಭಾವವನ್ನು ಮರೆಸಿದ್ರು ಅವತ್ತು ಅಲ್ಲಮ್ಮಪ್ರಭು ಅರ್ಥ ಆಗೋ ಹಾಗೆ ಮಾಡಿದವರು ರಾಜ್ಕುಮಾರ್. ನೀವು ರಾಜ್ಕುಮಾರ್ ಅವ್ರ ಜೊತೆ ಸಾಕಷ್ಟು ಒಡನಾಟ ಇಟ್ಕೊಂಡಿದ್ರಿ ನೀವು, ಸಿನಿಮಾ ಒಡನಾಟ ಅಲ್ಲ, ಸಿನಿಮಾ ಅಲ್ಲ, ಇದು ಅಂದ್ರೆ ನಮ್ಮ ಅಸೋಸಿಯೇಷನ್ ಅಲ್ಲಿ ಅಂದ್ರೆ ಅವ್ರನ್ನ ಹತ್ತಿರದಿಂದ ನೋಡಿದೀರಾ, ಮತ್ತು ಹತ್ತಿರದಲ್ಲಿ ಸಿನಿಮಾ ವಿಷಯ ಬಿಟ್ಟು ಕೂಡ ಏನಾದ್ರು ನಿಮ್ಮಿಬ್ಬರು ಮಧ್ಯವಂತರನ್ನ ಕಂಡ್ರೆ ಅವರಿಗೆ ತುಂಬಾ ಪ್ರೀತಿ, ತುಂಬಾ ಗೌರವ. ನನ್ನನ್ನು ಭಾಳ ವೆಚ್ಚೆಯಿಂದ ಎಷ್ಟು ಸಾರಿ ಹೇಳಿದ್ದಾರೆ, ನೋಡು ಪಾರ್ವತಿ, ಅವರ ಬಾಯಿಂದ ಬರೋ ಮಾತು, ವಿದ್ಯಾವಂತರ ಬಾಯಿಂದ ಬರೋ ಮಾತು ಎಷ್ಟು ಎಷ್ಟು ಸೊಗಸಾಗಿರುತ್ತೆ ಅಂತ ಎಷ್ಟೋ ಸಾರಿ ಪಾರ್ವತಮ್ಮನವ್ರಿಗೆ ಅವರು ಹೇಳಿದ್ದುಂಟು. ಅವ್ರ ಜೊತೆ ಕಳೆದಂಥ ಒಂದು ಮರೆಯೋಕ್ಕಾಗದಿರೋಂಥ ಘಟನೆ ಅದು ಏನಿಲ್ಲ, ಯಾವುದೋ ಒಂದು ಸಿನಿಮಾ ಡಬ್ಬಿಂಗ್, ನಾನು ಈ ವಾರ್ತಾ ಇಲಾಖೆಯವ್ರದಕ್ಕೆ ವಾಯ್ಸ್ ಕೊಡ್ಲಿಕ್ಕೆ ಹೋಗಿದ್ದೆ ಡಬ್ಬಿಂಗ್ ಥಿಯೇಟ್ರಲ್ಲಿ ಚಾಮುಂಡೇಶ್ವರಿನಲ್ಲಿ. ಅವ್ರದ್ದು ಯಾವುದೋ ಸಿನಿಮಾ ಡಬ್ಬಿಂಗ್ ಬಂದಿದ್ದರು, ಅದು ಮುಗಿಸಿ ಹೊರಟೋ ಸಮಯ, ಏನು ಕಾರಣಕ್ಕೂ ಏನೋ ಗೊತ್ತಿಲ್ಲ, ನಾನು ಡಬ್ ಮಾಡೋ ಸಮಯದಲ್ಲಿ ರಾಜ್ಕುಮಾರ್ ಅವರು ಕೂತಿದ್ದರು. ನಂದು ಒಂದೆರಡು ಶಾರ್ಟ್ಸ್ ನೋಡಿದ್ರು, ನಾನು ವಾಯ್ಸ್ ಕೊಟ್ಟಾಯಿತು. ಕೊಟ್ಟಾದಮೇಲೆ ಅವರು ಹೋಗೋ ಸಮಯದಲ್ಲಿ ಎದ್ದು ನಿಂತ್ಕೊಂಡು ಬಂದು ಲೋಹಿತಾಶ್ವ ಅಂತ ಕೈಮುಟ್ಟಿ,
ನಿಮ್ಮಂಥ ಕಲಾವಿದರ ಜೊತೆನಲ್ಲಿ ಅಭಿನಯಿಸ್ತಕ್ಕಂಥ ಸೌಭಾಗ್ಯ ನಮಗೆ ಯಾವಾಗ ಬರುತ್ತೋ ಏನೋ ಅಂದರು. ಅಬ್ಬಾ ಭಗವಂತ, ನನಗೆ ಒಂದು ಕಡೆ ಸಂತೋಷ, ಸಂತೋಷ ಅನ್ನೋದಕ್ಕಿಂತಲೂ ಒಂಥರ ಮುಜುಗರ, ಇನ್ನೊಂದು ಕಡೆ ಏನು ಈ ನಾಟಕ ಆಡ್ತಾರಲ್ಲ ಈ ಜನ ಅಂತ ಅನ್ಸ್ಲಿಕ್ಕೆ ಶುರುವಾಗೋಯ್ತು. ಓಕೆ ಅಣ್ಣ, ನೀವು ಮನಸ್ಸು ಮಾಡಿದ್ರೆ ಯಾವ ಗಳಿಗೆಯಲ್ಲಿ ಬೇಕಾದರೂ ನನ್ನ ಜೊತೆಲೇ ಆ್ಯಕ್ಟ್ ಮಾಡ್ಬೋದು ಅಲ್ವಾ? ನೀವು ಹೇಳಿದ್ರೆ ಸಾಕು ನನ್ನ ಹಾಕೋತಾರೆ, ನೀವು ಹೇಳೋದಿಲ್ಲ ನಾನು ಹಾಕ್ಕೊಳ್ಳೋದಿಲ್ಲ, ಈಗ ನೋಡಿದ್ರೆ ನಿಮ್ಮ ಜೊತೆಲಿ ಆ್ಯಕ್ಟ್ ಮಾಡೋ ಸೌಭಾಗ್ಯ ನನಗೆ ಯಾವ ಬರುತ್ತೋ ಅಂತ ಹೇಳ್ತೀರಿ ಅಂತ ಅಂದ್ಬಿಟ್ಟು ಇಬ್ಬರು ನಕ್ಕು ಸುಮ್ಮನಾದ್ವಿ. ಅಮ್ಮ ಬಾಲಕೃಷ್ಣ ಆಗಲಿ, ನರಸಿಂಹರಾಜು ಆಗಲಿ, ನರಸಿಂಹರಾಜು ಜೊತೆಲಿ ಹೆಚ್ಚಿಲ್ಲ, ಬಾಲಕೃಷ್ಣ ಜೊತೆಲಿ ನಾನು ಅನೇಕ ಸಿನಿಮಾಗಳು ಮಾಡಿದ್ದೀನಿ, ರಾಜ್ಕುಮಾರ್ ಅವರಾಗಲಿ, ಇವರೆಲ್ಲ ಹಳೇ ಕಾಲದ ಮಹಾನ್ ಅನುಭವಿಗಳು, ಜ್ಞಾನಿಗಳು, ಮನುಷ್ಯತ್ವವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಂಥ ಜನ. ಅವ್ರ ಬಗ್ಗೆ ನಮಗೆ ಮೇಲ್ನೋಟಕ್ಕೆ ಏನೋ ಅನ್ನಿಸ್ಬಿಡಬಹುದು ಅಷ್ಟೇ, ಆದರೆ ಆಂತರಿಕವಾಗಿ ಅವರು ಅದ್ಭುತವಾದಂಥ ಕಲಾವಿದರು, ಅದಕ್ಕಿಂತಲೂ ಹೆಚ್ಚಾಗಿ ಅದ್ಭುತವಾದಂಥ ಮನುಷ್ಯರು. ಮನುಷ್ಯರು ಹೌದು. ನೀವು ಶಂಕರ್ ನಾಗ್ ಅವ್ರ ಜೊತೆ ಸಾಂಗ್ಲಿಯಾನ ಮಾಡಿದ್ದೀರಾ, ಸಿ ಬಿ ಎಸ್ ಶಂಕರ್ ಮಾಡಿದ್ದೀರಾ, ಹಲವಾರು ಚಿತ್ರಗಳು ಮಾಡಿದ್ದೀರಾ, ಶಂಕರ್ ನಾಗ್ ಜೊತೆ ಆ್ಯಕ್ಟ್ ಮಾಡಿದ್ದಾರೆ, ಶಂಕರ್ ನಾಗ್ ಡೈರೆಕ್ಷನ್ ಅಲ್ಲಿರೋ ಆ್ಯಕ್ಟ್ ಕೂಡ ಮಾಡಿದ್ದಾರೆ. ಹೌದು, ಅವ್ರ ಸಂಕೇತದಲ್ಲಿ ಒಂದು ನಾಟಕ ಅದ್ಭುತವಾದ ನಾಟಕ ಮಾಡಿದ್ರು, 27 ಮಾವಳ್ಳಿ ಸರ್ಕಲ್. ಸೊ ಶಂಕರ್ ನಾಗ್ ಅವರ ಒಡನಾಟದ ಬಗ್ಗೆ ಹೇಳಿ, ವ್ಯಕ್ತಿಯಾಗಿ ನಟನಾಗಿ. ಶಂಕರ್ ನಾಗ್ ಮನುಷ್ಯ ಅಲ್ಲ, ವರ್ಕಾಲಿಕ್, ರಾಕ್ಷಸ. ತಾನಷ್ಟೇ ಬೆಳಿಬೇಕು ಅಂತ ಅಲ್ಲ, ತನ್ನ ಸುತ್ತಮುತ್ತ ಇರುವ ಎಲ್ಲರನ್ನು ಬೆಳೆಸಬೇಕು ಅನ್ನುವ ಆಸೆ ಇದ್ದಂಥ ಮನುಷ್ಯ. ಸಿನಿಮಾ ಜಗತ್ತು ಕಂಡಂತಹ ಒಳ್ಳೆಯ ವ್ಯಕ್ತಿಗಳಲ್ಲಿ ಆತ ಮೇಲ್ ದರ್ಜೆಯಲ್ಲಿ ನಿಲ್ತಾನೆ ಅಂತಂದರೆ ಆಶ್ಚರ್ಯ. ಆ ಕಾಲಕ್ಕೆ ಸಮಯ ಅಂಬರೀಷು ಅವರ ನಟನೆ ಬಗ್ಗೆ ನಾನು ಮಾತಾಡೋದು ಬೇಡ, ಆದರೆ ಮನುಷ್ಯನಾಗಿ ಒಲವಿನ ಉಡುಗೊರೆ ಅಂತ ಒಂದು ಸಿನಿಮಾ ಮಾಡಿದ್ದೆ, ವಿಷ್ಣುವರ್ಧನ್ ಜೊತೆಲಿ ಮಾಡಿದ್ದು ಒಲವಿನ ಉಡುಗೊರೆ. ಒಲವು ಮೂಡಿದಾಗ ಕೆ ವಿ ಜಯರಾಮ್ ಜೊತೆಲೂ ಮಾಡಿದ್ದೀನಿ, ವಿಷ್ಣುವರ್ಧನ್ ಜೊತೆಲೂ ಮಾಡಿದ್ದೀನಿ. ಅಂಬರೀಷ್ ಅವ್ರ ಬಗ್ಗೆ ಹೇಳಿ, ಅಂಬರೀಷು ಅದ್ಭುತವಾದಂಥ ವ್ಯಕ್ತಿ, ಸಹಾಯ ಮಾಡೋದ್ರಲ್ಲಿ ರುಸ್ತುಮ. ಬಡತನವನ್ನು ಕಂಡ್ರೆ, ಕೆಳವರ್ಗದಿಂದ ಬಂದವ್ರನ್ನ ಕಂಡ್ರೆ, ಟ್ಯಾಲೆಂಟ್ ಇರೋರನ್ನ ಕಂಡ್ರೆ, ಅವರು ತಬ್ಬಿ ಮುದ್ದಾಡಿ ರೇಗಿಸೋನು, ಆತಂದೇ ಭಾಷೆ, ಆತನ ಭಾಷೆ ಸ್ವಲ್ಪ ಹೊರಟಾವು. ಸಂಭಾಷಣೆಗಳ ವಿಷಯ ಬಂದಾಗ, ರೇ ನನಗೆ ಯಾಕೋ ನನಗೆ ಇಷ್ಟದ ಸಂಭಾಷಣೆ ಆಗ್ತಿದ್ಯಾ, ಅಲ್ಲವರಲ್ಲ ಮೇಷ್ಟ್ರು ಅವ್ರಿಗೆ ಹಾಕೋ, ನಂದೆಲ್ಲ ತೆಗೆದು ಅವ್ರಿಗೆ ಹಾಕೋ ಅಂತ ಹೇಳೋರು. ಆಮೇಲೆ ಅಂಬರೀಷ್ ಒಂದ್ಸರಿ ನನಗೆ ರೇಗಿಸಿದ್ದೀನಿ ಹೆಂಗೆ ಅಂದರೆ, ಅಲ್ರಿ ಮೇಷ್ಟ್ರೆ 10,000 ರೂಪಾಯಿ ಕೊಟ್ಬಿಡ್ತೀನಿ ರೀ, ನಾನು ಒಂದು ಸಿನಿಮಾದ ರೆಮ್ಯುನರೇಷನ್ ಪೂರ್ತಿ ನಿಮಗೆ ಕೊಟ್ಬಿಡ್ತೀನಿ ರೀ, ಅವ್ರು ಬರ್ಕೊಟ್ಟಿದ್ದನ್ನು ಮಾತ್ರ ನೀವು ಹೇಳಬೇಕು, ನಿಮ್ಮದಾದಂಥ ಯಾವುದನ್ನು ಅದಕ್ಕೆ ಸೇರಿಸ್ಕೋಕೂಡ್ದು, ಅದೇ ಕಾಮ ಫುಲ್ ಸ್ಟಾಪ್ ಇಟ್ಕೊಂಡು ಹೇಳ್ತೀರೇನ್ರಿ, ನಿಮ್ಮ ಕೈಲಿ ಆಗಲ್ಲ ಬಿಡ್ರಿ, ನಾವು ಅಷ್ಟೇ ಏನು ಹೇಳ್ತಾರೋ ಅದನ್ನು ಮಾಡ್ತೀವಪ್ಪ, ನೀವು ಏನೇನೋ ಹೇಳ್ತಿರಲ್ರಿ, ಅವ್ರಿಗೆ ಹಾಕ್ರಪ್ಪ ಸಂಭಾಷಣೆನ, ನಾವು ಮಾಡೋದು ಬೇಡ ಅಂತ ಹೇಳೋಣ. ಬಿಡುವಿನ ವೇಳೆಯಲ್ಲಿ ಸ್ಪೀಟಿಗೆ ಕೂತ್ಕೋತಾ ಇದ್ವಿ, ನಮ್ಮ ಬಗ್ಗೆ ಭಾಳ ಪ್ರೀತಿ ಇಟ್ಕೊಂಡಿದ್ರು ಮನುಷ್ಯ. ನನ್ನಲ್ಲಿ ಒಂದು ಸಣ್ಣತನ ಏನಿತ್ತು ಅಂದರೆ, ತಪ್ಪು ಅಂತ ಅನಿಸಿಬಿಟ್ರೆ ಆ ತಕ್ಷಣ ಅವರ ಮುಖದ ಮೇಲೆ ರಾಚು ಹಾಗೆ ಹೇಳಿಬಿಡ್ತಿದ್ದೆ, ಹೀಗಾಗಿ ನಾನು ಸ್ವಲ್ಪ ಅನ್ಪಾಪ್ಯುಲರ್ ಫೆಲೋ, ಖಂಡಿತವಾದಿಗಳು, ಲೋಕವಿರೋಧಿ. ಅದೇ ರೀತಿ ನೀವು ನಮ್ಮ ಕೆ ವಿ ರಾಜು ಅವ್ರ ಜೊತೆ ಬೇಕಾದಷ್ಟು ಸಿನಿಮಾಗಳನ್ನು ಮಾಡಿದ್ರಿ, ಅದರಲ್ಲೂ ಹುಲಿಯ ಒಂದು ಅದ್ಭುತವಾದಂಥ ಸಿನಿಮಾ. ಹೌದು, ಆ ಸಿನಿಮಾ ನಡೆದದ್ದು, ಅಲ್ಲಿ ನಡೆದಂಥ ಘಟನೆಗಳು, ಆ ವಿಚಾರ. ಕೆ ವಿ ರಾಜುಗೆ ಒಂದು ವೀಕ್ನೆಸ್ ಇತ್ತು, ಅವರಿಗೆ ಬರವಣಿಗೆ ಇತ್ತು, ಬಹಳ ಸೊಗಸಾದಿಗೆ ಬರೆಯೋರ ಮನುಷ್ಯ. ಬಟ್ ಲೇಖಕನಾದವನಿಗೆ ನಾನು ಸಿನಿಮಾ ಮಾಧ್ಯಮಕ್ಕೆ ಬರಿತಾ ಇದ್ದೀನಿ ಅಂದಾಗ ಅದಕ್ಕೆ ಬೇಕಾದಷ್ಟು ಮಾತ್ರ ಬರೀಬೇಕು, ಇವರು ಹೆಚ್ಚೆಚ್ಚು ಬರೆದ್ಬಿಟ್ಟು ಅದೆಲ್ಲವನ್ನು ಶೂಟ್ ಮಾಡಬೇಕು ಅನ್ನೋ ಆಸೆ ಮನುಷ್ಯನಿಗೆ. ಅದೊಂದು ವೀಕ್ನೆಸ್ ಅವರಲ್ಲಿ ಇತ್ತು ಅಂದರೆ, ಬಿಟ್ಟರೆ ಅದ್ಭುತವಾದ ಟೆಕ್ನಿಷಿಯನ್. ಬಹುಶಃ ಯಾಕೆ ಹುಲಿಯದ ನಂತರ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳನ್ನ ಅವ್ರು ಮಾಡಲಿಲ್ವೋ ನನಗೆ ಗೊತ್ತಿಲ್ಲ. ನಾನು ಅವರ ಇಂದ್ರಜಿತ್ ಅಂತ ಅವ್ರದ್ದೇ ಅಂತ ಕಾಣುತ್ತೆ, ಇಂದ್ರಜಿತ್ ಮಾಡಿದ್ದೀನಿ. ಆಮೇಲೆ ಸುಂದರಕಾಂಡನೂ ಮಾಡಿದ್ದೀನಿ. ಸುಂದರಕಾಂಡ ಬಹುಶಃ ಅದು ಶಂಕರನಾಗು ಸಾಯುವ ಹಿಂದಿನ ದಿವಸ ಯುದ್ಧಕಾಂಡ ಅಂತ ಕಾಣುತ್ತೆ, ಯುದ್ಧಕಾಂಡ ಅಂತ ಕಾಣುತ್ತೆ. ನಾವೆಲ್ಲ ಜೊತೆಲೇ ಇದ್ವಿ. ಇದೊಂದು ಪ್ರಸಂಗ ನಿಮಗೆ ನಾನು ಜ್ಞಾಪಿಸಬೇಕು ಅನಿಸುತ್ತೆ. ಆ ಸಿನಿಮಾಕ್ಕೆ ದೇವನ ಹಳ್ಳಿಯಿಂದ ಆಚೆಗೆ ನಂದಿ ಬೆಟ್ಟಕ್ಕೆ ಹೋಗಿದ್ದ ದಾರಿ ಒಳಗೆ ಅಲ್ಲಿ ಬಂಡೆಗಳೇನೋ ಸಿಗ್ತಾವಲ್ಲ, ಆ ಬಂಡೆಯಲ್ಲಿ ಶೂಟಿಂಗ್ ಇತ್ತು. ಶಂಕರನಾಗ್ ಯಾವುದೋ ಒಂದು ಬಂಡೆ ಮೇಲೆ ನಿಂತಿರ್ತಾರೆ, ಇಲ್ಲಿ ವಿಲನ್ಗಳು ಬಂದುಬಿಟ್ಟು ಮುಖ್ಯಮಂತ್ರಿ ಚಂದ್ರು ಎಕ್ಸೆಟ್ರಾ ಎಕ್ಸೆಟ್ರಾ ವಿಲನ್ಗಳು ಬ್ಲಾಸ್ಟ್ ಮಾಡ್ತಿರ್ತಾರೆ. ಆಗ ಒಂದು ಕಾರಿನ ಬ್ಲಾಸ್ಟ್ ಮಾಡಿದಾಗ ಅದರ ಬಾನಟ್ಟು ಎಗರಿ ಹೋಗಿ ಶಂಕರನಾಗ್ ತಲೆ ಮೇಲೆ ಹಾರಿ ಹೋಗ್ಬಿಡುತ್ತೆ, ಈ ಡಕ್ಕಡ್. ಹಾಗಾಗಿ ಉಳಿತಿದ್ರೆ ಅಲ್ಲೇ ಹೋಗಬೇಕಾಗಿತ್ತು ಶಂಕರ್, ಇದು ನಿಜವಾಗ್ಲೂ ನಂಗೆ ಗೊತ್ತಿರಲಿಲ್ಲ. ಇಲ್ಲ ಇಲ್ಲ, ಇದು ಅಲ್ಲೇ ಹೋಗಬೇಕಾಗಿತ್ತು. ನಾನು, ಜಯಂತಿ ಅವರು, ಸುಧೀರ್ ಅವರು ಎಲ್ಲರೂ ನಾವು ಜೊತೆಲಿದ್ವಿ, ಆವಾಗ ಆ್ಯಕ್ಟ್ ಮಾಡ್ತಾ ಇದ್ವಿ.
ಶಂಕರ್ನಾಗಿ ಬಂದು ನಂಜುಂಡಯ್ಯ ನಂಜುಂಡಪ್ಪ ಅನ್ನೋ ಹಾರ್ಟ್ ಅಟ್ಯಾಕ್ ಆದಮೇಲೆ ನನಗೆ ಭಯ ಆಗಿಬಿಟ್ಟು ಹೋಗಿ ನಾನು ಎಲ್ಲ ಚೆಕ್ ಮಾಡಿಸ್ಕೊಂಡ್ಬಿಟ್ಟೆ. ನನಗೇನು ಪ್ರಾಬ್ಲಮ್ ಇಲ್ಲಪ್ಪ, ನಾನು ಆರಾಮಾಗಿರ್ತೀನಿ ಇನ್ಮೇಲೆ ಅಂತ ಹೇಳಿದ್ದು. ಆಮೇಲೆ ಕೆವಿ ಮಂಜಯ್ಯ ಅಂತ ಅವತ್ತು ಬಂದು ಕರೆದು, ಏ ಮಂಜಯ್ಯ ಬಾ ಇಲ್ಲಿ ನೋಡು, ನನಗೆ ಪೇಮೆಂಟ್ ಆಗಬೇಕು. ಪೇಮೆಂಟ್ ಆಗಲಿಲ್ಲ ಅಂದರೆ ನನ್ನ ಕೈಲಿ ಡಬ್ ಮಾಡಿಸ್ಕೊಳಕ್ಕಾಗಲ್ಲ, ನನ್ನ ಕ್ಯಾರೆಕ್ಟರ್ಗೆ ನಮ್ಮ ಅಣ್ಣ ಡಬ್ ಮಾಡಬೇಕಾಗತ್ತೆ ಅಂತ ಹೇಳಿದ ಮನುಷ್ಯ. ಅದು ಹಾಗೆ ಆಗೋಯ್ತು. ನಾನು ಜಯಂತಿ ಸುಧೀರ್ ಇವು ಮೂರು ಜನವೂ ಕೂತ್ಕೊಂಡು ಬಂಡೆ ಸಂದಿಲು ಮಾತಾಡ್ತಾ ನಾನು ಶಂಕರ್ನಾಗಿ ಹೇಳಿದೆ, ಅಣ್ಣ ನೀನು ಭಾಳ ಕೆಲಸ ಮಾಡ್ತೀಯ ಮರಿ, ಪ್ರತಿಯೊಬ್ಬ ಮನುಷ್ಯನಿಗೂ ಇಂತಿಷ್ಟೇ ಹೆಸರು ಬರಬೇಕು, ಇಂತಿಷ್ಟೇ ದುಡ್ಡು ಸಂಪಾದನೆ ಮಾಡಬೇಕು, ಇಂತಿಷ್ಟೇ ಕೆಲಸ ಮಾಡಬೇಕು ಅಂತ ಪ್ರಕೃತಿ ಬರೆದ್ಬಿಟ್ಟಿರುತ್ತೆ. ಹಣೆ ಬರ ಅಂತಲಾದ್ರೂ ಕರ್ಕೊಳ್ಳಿ, ಏನಾದರೂ ಕರ್ಕೊಳ್ಳಿ, ಯು ಆರ್ ವರ್ಕಿಂಗ್ ಟೂ ಮಚ್ ಆ್ಯಂಡ್ ಯು ಹ್ಯಾವ್ ಟು ಪೇ ಫಾರ್ ಇಟ್ ಅಂತ ನಾನು ಅವತ್ತು ವಾರ್ನಿಂಗ್ ಕೊಟ್ಟಿದ್ದೆ. ನೆಕ್ಸ್ಟ್ ಡೇ ನನ್ನ ದುರಾದೃಷ್ಟ ಅಂದರೆ ಚಿತ್ರದುರ್ಗದಿಂದ ನಾನು ದಾವಣಗೆರೆಗೆ ಹೋಗಿ ಅವರ ಬಾಡಿಯನ್ನು ಜೊತೆನಲ್ಲಿ ತಗೊಂಡು ಬರಬೇಕಾಗಿ ಬಂತು. ಸರ್, ಇಫ್ ಯು ರಿಮೆಂಬರ್, ಆಕ್ಸಿಡೆಂಟ್ ಆದಾಗಲೂ ಕೂಡ ಇಟ್ ವಾಸ್ ದ ಬಾನೆಟ್ ದಟ್ ಹ್ಯಾಡ್ ಸಡನ್ಲಿ. ಅದಕ್ಕೆ ಹೇಳಿದ್ದಾನು, ನೋಡಿ ಇದು ಇದು ಎಂತ ಕಾಕ್ತಾಳೆ ಅಂದ್ರೆ ಈಗ ಬಾಂಬ್ ಬ್ಲಾಸ್ಟ್ ಅಲ್ಲೂ ಬಾನೆಟ್ ಬಂದಿತ್ತು. ಅದು ಬರೀ ಬಾನೆಟ್ ಅಲ್ಲ, ಅದು NE-118 ಬ್ಲಾನೆಟ್. ಶಂಕರ್ನಾಗ್ ಗಾಡಿನೂ NE-118. ಓ ಮೈ ಗಾಡ್, ಓ ಮೈ ಗಾಡ್, ನಾನು ಐ ವಿಟ್ನೆಸ್. ಬಾಂಬ್ ಬ್ಲಾಸ್ಟ್ ಆದಾಗ್ಲೂ ಅದೇ ಗಾಡಿ, ಹೌದು ಅದೇ ಗಾಡಿ, ಆ ಗಾಡಿಯ ಬಾನೆಟ್ ಅವ್ರ ಹತ್ರ ಬಂದಿತ್ತು. ಅವರು ಡಕ್ ಮಾಡಿದ್ರು. ಮಾರನೇ ದಿವಸ ಬೆಳಿಗ್ಗೆ ಅಂದ್ರೆ ಅದು ಮುಗಿದು ಬೆಳಿಗ್ಗೆ ಬೆಳಗಿನ ಜಾವ ಅದೇ ಬಾನೆಟ್, ಅದೇ 118 ಬಾನೆಟ್ ಅವ್ರ ಕತ್ತನ್ನ ಕಟ್ ಮಾಡಿತ್ತು. ಆಗ ಇನ್ನೊಂದು ಪ್ರಸಂಗ ಮರೆಯಕ್ಕಾಗದೇ ಇರೋ ಪ್ರಸಂಗ ಅಂದ್ರೆ, ಅಯ್ಯೋ ಸರ್ ನಂಗೆ ಈ ಶಾಕ್ ಇಂದ ಸುಧಾರಿಸ್ಕೊಳಕ್ಕೆ 10 ನಿಮಿಷ ಬೇಕು ನನಗೆ. ಅಲ್ಲಿ ದಾವಣಗೆರೆಗೆ ಸ್ವಲ್ಪ ದೂರದಲ್ಲಿ ಒಂದು 3-4 ಕಿಲೋಮೀಟರ್ ದೂರದಲ್ಲಿ ಆಕ್ಸಿಡೆಂಟ್ ಆಗಿದ್ದು. ಆನೆಗೋಡು ಅಂತಲೋ ಆನೆಗುಂಡಿ, ಆನೆಗುಂಡಿ ಅಂತ ನಾನು ಇದ್ದೆ ಸರ್. ನಾನು ನಮ್ಮ ಮೇಕಪ್ ನಾಣಿ, ಮೇಕಪ್ ನಾಣಿ ಅಂದ್ರೆ ದೊಡ್ಡವರಲ್ಲ, ಚಿಕ್ಕ ಇನ್ನೊಬ್ಬ ಚಿಕ್ಕ ಹುಡುಗ ನಾಣಿ ಇದ್ನಲ್ಲ, ಆ ನಾಣಿ ನಾಣಿ ಅಂತೂ ಚಿತ್ರದುರ್ಗದಲ್ಲಿ ಸುದ್ದಿ ಕೇಳಿದ ತಕ್ಷಣ ಅಳಕ್ಕೆ ಶುರು ಮಾಡಿದವನು. ಅವನು ಮತ್ತೆ ಬೆಂಗಳೂರಿಗೆ ಬರತಕ್ಕ ನಿಲ್ಲಿಸಲಿಲ್ಲ, ಓ ಅಂತ ಒಂದೇ ಸಮ ಅಳ್ತಾ ಇದ್ದ. ನಾವು ಹೋದ್ವಿ ಶೂಟಿಂಗನ್ನು ಬಿಟ್ಬಿಟ್ವಿ, ಹೋದ್ವಿ ದಾವಣಗೆರೆಗೆ ಹೋಗಿ ಬಾಡಿ ಏನು ನಿರ್ಲಿಪ್ತಿಯಿಂದ ಒಂದು ಚಿಕ್ಕಟೇರಿ ಹಾಸ್ಪಿಟಲ್ ಮಾರ್ಗದಲ್ಲಿ ಮಂಚದ ಮೇಲೆ ಮಲಗಿದ್ದಾರೆ. ಎಲ್ಲ ಚಿಕ್ಕಟೇರಿ ಹಾಸ್ಪಿಟಲ್ ಮಾರ್ಗಕ್ಕೆ ಬಾಡಿ ಸಾಗಿಸಿದ್ದು ನಾನು ಮತ್ತೆ ಡಾಕ್ಟರ್ ನಾಗಪ್ರಕಾಶ್. ಹೌದು, ನಾನು ಅಲ್ಲಿ ಹೋಗಿ ನೋಡಿಕೊಂಡು ಬಾಡಿ ಹತ್ರ ಇದ್ದಾಗ ಅಲ್ಲಿ ಡಾಕ್ಟರ್ ಬಂದು ನನಗೆ ಹೇಳಿರು, ಲೋಹಿತಾಶ್ವ ನೀವು ಬೆಂಗಳೂರಿನವರು, ಅರುಂಧತಿ ನಾಗ್ ಅವರು ಅಲ್ಲಿದ್ದಾರೆ, ಅವ್ರಿಗೊಂದಿಷ್ಟು ಧೈರ್ಯ ಹೇಳಬೇಕು, ನೀವು ದಯಮಾಡಿ ಅಲ್ಲಿಗೆ ಹೋಗಿ ಹೇಳಿ ಅಂತ ಹೇಳಿದರು. ಏನು ಹೇಳೋದು ನನಗೆ, ಸತ್ತು ಹೋಗಿದ್ದಾನೆ, ನಮ್ಮ ಕಣ್ಣು ಮುಂದೆ ಬಾಡಿ ಇದೆ. ನಾನು ಸೀದಾ ಅಲ್ಲಿ ಹೋದೆ, ಸ್ವಲ್ಪ ಧೈರ್ಯ ಕೊಡಿ ಅಂತ ಹೇಳ್ತಾರೆ. ಏನಂತ, ನಿನ್ನ ಗಂಡ ಸತ್ತೋಗೋನೆ ಧೈರ್ಯವಾಗಿರು ಅಂತ ಹೇಳ, ನನ್ನ ಕೈಲಿ ಆಗ್ತಾ ಇಲ್ಲ. ಒಬ್ಬ ನಟ ಆಗಿ ಅವತ್ತು ಆಕೆ ಕೊಟ್ಟ ಎಕ್ಸ್ಪ್ರೆಷನ್ ಇದೆಯಲ್ಲ, ಅದನ್ನು ಜೀವಮಾನದಲ್ಲಿ ರಿಪೀಟ್ ಮಾಡೋಕ್ಕಾಗಲಿ ಮರೆಯೋದಕ್ಕಾಗಲಿ ನನ್ನ ಕೈಲಿ ಸಾಧ್ಯ ಇಲ್ಲ. ಹೋದೆ, ಮಗಳ ಹೆಸರು ಕಾವ್ಯ, ಅವಳನ್ನು ಎತ್ಕೊಂಡು ಊರಲ್ಲಿ ಜನ ಮೆರವಣಿಗೆ ಮಾಡ್ತಾಯಿದ್ದಾರೆ. ಇಲ್ಲಿ ಆಗಿರೋ ಈ ಪ್ರಸಂಗ ಅವ್ರ ಪ್ರೀತಿ, ಅವರು ವ್ಯಕ್ತ ಮಾಡೋ ರೀತಿಯೇ ಅದು. ನಾನು ಅಲ್ಲಿಗೆ ಹೋದೆ, ಅಲ್ಲಿಗೆ ಹೋದಾಗ ಅವರೊಂದು ಜೊತೆಯಲ್ಲಿ ನಮಗೆ ಸಲಿಗೆ ಇದ್ದದ್ದೆ. ಓಕೆ ಲೋಹಿ, ಈಸ್ ಈ ಅಲೈವ್? ಈ ಮಾತುಗಳನ್ನ ಆಡಿದ್ಲು. ನನ್ನ ಮುಖ ನೋಡಿದ ತಕ್ಷಣ ಲೋಹಿ ಈಸ್ ಈ ಅಲೈವ್ ಅನ್ಲು. ಆಗಿನ ಎಕ್ಸ್ಪ್ರೆಷನ್ ಇದೆಯಲ್ಲ, ಅದನ್ನು ನಾನು ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅಭಿನಯಿಸೋದಕ್ಕೆ ಸಾಧ್ಯವೇ ಇಲ್ಲ, ಯಾವ ಕಲಾವಿದನೂ ಅಭಿನಯಕ್ಕೆ ಸಾಧ್ಯವಿಲ್ಲ ಅಂಥ ಒಂದು ಪ್ರಸಂಗ. ನಾನು ಏನು ಹೇಳೋದು, ಸುಳ್ಳು ಹೇಳಬೇಕು? ಸುಳ್ಳು ಹೇಳಿ ಎಷ್ಟೊತ್ತು ಧೈರ್ಯ ಕೊಡ್ಬೋದು? ಇಲ್ಲಮ್ಮ, ತುಂಬ ಗಂಭೀರವಾಗಿ ಆತನಿಗೆ ತೊಂದರೆ ಆಗಿದೆ, ಬದುಕು ಉಳಿತಾನೆ ಅಂತ ಹೇಳೋದು ತುಂಬ ಕಷ್ಟದ ವಿಷಯ. ಆದರೂ ಬದುಕಿದ್ದಾನೆ, ಬದುಕಿರಲಿಲ್ಲ ನನಗೆ ಗೊತ್ತಿತ್ತು, ಆ ಕ್ಷಣ ಕೇಳಬೇಕಲ್ಲ. ಹೋಗಿ ನನ್ನ ಮಗಳು ನೋಡಪ್ಪ, ಇಷ್ಟ ಆಯಿತು, ಆಕೆನೂ ಅಲ್ಲೇ ಬಿಟ್ಟೆ. ಆವತ್ತೇ ಬೆಂಗಳೂರಿಗೆ ನಾನು ವಾಪಸ್ ಬಂದೆ, ಬಾಡಿಯನ್ನು ನೋಡೋಕ್ಕೆ ಮತ್ತೆ ಹೋಗಲಿಲ್ಲ. ಅಂತಿಮ ಸೆರೆಮನಿಯಲ್ಲಿ ಪಾರ್ಟಿಸಿಪೇಟ್ ಮಾಡುವಷ್ಟು ಧೈರ್ಯ ನಾನು ಮಾಡಲಿಲ್ಲ ಸರ್. ಧೈರ್ಯವಾಗಲಿ ಶಕ್ತಿಯಾಗಲಿ ನನಗಿರಲಿಲ್ಲ. ಸತ್ಯ ಸರ್, ನನಗೂ ಇಲ್ಲ. ನಾವು ನನ್ನ ಮನೆ ಹಾಸ್ಪಿಟಲ್ಗೆ ಬಾಡಿ ತೊಗೊಂಡು ಹಾಕಿದ್ಮೇಲೆ ಅದು ಅಲ್ಲಿಂದ ಹೋದ ವಾಪಸ್ ಹೋಗಲೇ ಇಲ್ಲ ಸರ್. ಆಗಲಿಲ್ಲ, ಆಗೋದಿಲ್ಲ ಸರ್. ಬಟ್ ಆ ಚಿಕಟೇರಿ ಆಸ್ಪತ್ರೆ ಒಳಗೆ ಆ ಟೇಬಲ್ ಮೇಲೆ ಅವನನ್ನು ಮಲಗಿಸಿದ್ರಲ್ಲ, ಬಾಡಿ ಇಟ್ಟಿದ್ರಲ್ಲ, ಒಂದು ಚೂರಾದರೂ ಮುಖದಲ್ಲಿ ಕೆಟ್ಟ ಕಳೆ ಆಗಲಿ ಅಥವಾ ಸತ್ತು ಹೋಗಿದ್ದಾನೆ ಅನ್ನೋ ಸೂಚನೆ ಆಗಲಿ ಇರಲಿಲ್ಲ. ನಂಬೋದಕ್ಕೆ ಸಾಧ್ಯವೇ ಇರಲಿಲ್ಲ. ಅಷ್ಟು ಮಟ್ಟಿಗೆ ಅವರು ಸ್ಟಿಚ್ಚು ಹಾಕ್ಬಿಟ್ಟಿದ್ರು ಕತ್ತು ಈ ಭಾಗಕ್ಕೆಲ್ಲ. ಈ ಥರದವು ಒಂದಷ್ಟು ನಡೆದಿವೆ. ಆಗಲೂ ಪೈಪೋಟಿ, ಬಾಡಿಯನ್ನು ಬೆಂಗಳೂರಿಗೆ ನಾನು ತೊಗೊಂಡೋಗ್ಬೇಕು, ನಾನು ತೊಗೊಂಡೋಗ್ಬೇಕು, ಆ ಕೀರ್ತಿ ನನಗೆ ಬರಬೇಕು. ಅಪ್ಪ, ಯಾರಾದರೂ ಕರ್ಕೊಂಡೋಗಿ ದಾರಿ ಒಳಗೆ ತೊಂದರೆ ಆಗದಂಗೆ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನನಗೂ ಜ್ವರ ಬಂದುಬಿಡ್ತಾಗ ಸುಮಾರು 3-4 ದಿವಸ ಜ್ವರ ಬಂದು ಮಲಗಿದ್ದೆ ನಾನು ಅವಾಗ. ಓ ಮೈ ಗಾಡ್. ಬಟ್ ಇಲ್ಲಿ ನನಗೆ ನಿಜವಾಗಲೂ ನಂಬಕ್ಕಾಗದೇ ಇರುವಂಥದ್ದು ಅಂದರೆ ಸಾವು ಹೀಗೆ ಬರಬೇಕು ಅಂತ ತೀರ್ಮಾನ ಆಗಿತ್ತು ಅನ್ನೋದು ನೋಡಿ ಹೆಂಗೆ. ಹೌದೌದು, ಯಾವ ಗಳಿಗೆಲ್ಲ ಸತ್ತು ಹೋಗ್ತೀನೋ ಅಂತ ಭಯ ಆಗಿ ನಾನು ಹೋಗಿ ಟೋಟಲ್ ಚೆಕಪ್ ಮಾಡಿಸ್ಕೊಂಡು ಬಂದಿದ್ದೀನಿ, ನನಗೇನು ತೊಂದರೆ ಇಲ್ವಂತೆ ಅಂತ ಶಂಕರ್ನಾಗ್ ಅವತ್ತು ನನಗೆ ಮತ್ತು ಜಯಂತಿ ಅವರಿಗೆ ಸುಧೀರ್ಗೆ ಹೇಳ್ದ. ನಾವು ಸುಧೀರ್ ಇಲ್ಲ, ಶಂಕರ್ನಾಗ್ ಇಲ್ಲ, ಆದ್ರೆ ಜಯಂತಿ ಅವರಿದ್ದಾರೆ, ನಾವಿಬ್ರು ಕೂತ್ ಕೇಳಿದವರು. ನಾನು ಅವತ್ತು ಹೇಳಿದೆ, ಅಪ್ಪ ಸ್ವಲ್ಪ ಕೆಲಸ ಕಡಿಮೆ ಮಾಡಪ್ಪ,
ಸ್ವಲ್ಪ. ಇದನ್ನು ಮುಗಿಸ್ಬಿಟ್ಟು ನೀನು ಮೈಸೂರಿಗೂ ಎಲ್ಲ ಹೋಗ್ಬೇಕಾಗಿತ್ತು, ಅದೇನೋ ಜೋ ಕುಮಾರ ಸ್ವಾಮಿ ಇದು ಮಾಡೋಕ್ಕೆ ಅಂತ ಹೊರಟಾಗ್ತಾ ಇದೆಯಾ? ಸರ್ ಏನ್ ಗೊತ್ತಾ ಸರ್, ಆ ಶೂಟಿಂಗ್ ಮುಗಿಸ್ಕೊಂಡು ರಾತ್ರಿ ಸಂಖ್ಯೆ ಸ್ಟುಡಿಯೋಗೆ ಬಂದರು. ಸಂಖ್ಯೆ ಸ್ಟುಡಿಯೋನಲ್ಲಿ ನಿಗೂಢ ರಹಸ್ಯ ಸಿನಿಮಾ ಡಬ್ಬಿಂಗ್ ಮಾಡ್ತಾ ಇದ್ದೆ. ಜೋ ಕುಮಾರ ಸ್ವಾಮಿ ಸಾಂಗ್ನ ಟ್ರಾನ್ಸ್ಫರ್ ಮಾಡ್ಕೋಬೇಕು ನಾಗರಕ್ಕೆ ಅಂತ ನನ್ನ ಡಬ್ಬಿಂಗ್ ನಿಲ್ಲಿಸ್ಬಿಟ್ಟು ನಾನು ಮಾಡ್ಕೋತೀನಿ ಅಂದರು. ನನಗೆ 10 ಗಂಟೆಗೆ ಬಸ್ ಇತ್ತು ದಾವಣಗೆರೆಗೆ ಹೋಗೋಕ್ಕೆ. ನಾನು ದಾವಣಗೆರೆಗೆ ಹೋಗಬೇಕು ಅಂದರೆ ಒಂದು 10 ನಿಮಿಷಕ್ಕೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಅಂದರು. ಕೊನೆಗೆ ನಾನು ಬಂದಮೇಲೆ ಡಬ್ಬಿಂಗ್ ಮಾಡೋದು ಅಂತ ಡಿಸೈಡ್ ಆಯಿತು. ಆಮೇಲೆ ನಾನು ನಿಲ್ಲಿಸಿದೆ. ಆಮೇಲೆ ಅವರು ಸಾಂಗ್ ಟ್ರಾನ್ಸ್ಫರ್ ಮಾಡಿಕೊಂಡ್ರು. ನಾನು ಹೋಗಿ ಬಸ್ ಹತ್ಕೊಂಡು ದಾವಣಗೆರೆ ಹೋಗೋದೆ. 4 ಗಂಟೆಗೆ ದಾವಣಗೆರೆಯಲ್ಲಿ ನಾನು ಲ್ಯಾಂಡ್ ಆಗಿದ್ದೀನಿ. 4:00 ಡಾಕ್ಟರ್ ನಾಗಪ್ರಕಾಶ್ ಫೋನ್ ಮಾಡ್ತಾರೆ. ಅರುಂಧ ದಿನ ಆಗಂತ ಒಬ್ಬ ತಾಯಿಯನ್ನು, ಕಲಾವಿದರ ತಾಯಿ ಆಕೆ. ಸತ್ಯ. ಆಕೆ ಊಟ ಬಡಿಸಬೇಕಾಗಲಿ ಅಥವಾ ನಾವು ಸಾಯಂಕಾಲದ ಕಾರ್ಯಕ್ರಮಗಳಲ್ಲಿ ಆಕೆ ವಹಿಸಿದ್ದಂಥ ಇದು, ಆ ಕ್ರಮಬದ್ಧವಾದ ಶಿಸ್ತು, ನಮ್ಮನ್ನೆಲ್ಲ ಎಷ್ಟೊಂದು ಪ್ರೀತಿ ಮಾಡೋರಾಕೆ ಅಂತಂದರೆ ನನಗೆ ಆಶ್ಚರ್ಯ. ನನಗೆ ಇನ್ನೊಂದು ಸಂತೋಷ ಏನಪ್ಪ ಅಂದರೆ, ಆಕೆಗೂ ನನಗೂ ಇಬ್ಬರಿಗೂ ಒಂದೇ ಸಾರಿ ಈ ಸುವರ್ಣ ಕರ್ನಾಟಕ ರಾಜ್ಯೋತ್ಸವದ ಅವಾರ್ಡ್ ಬಂತು ಥಿಯೇಟರ್ ಆಕ್ಟಿವಿಟಿ. ಇನ್ನು ಅನೇಕ ವಿಚಾರಗಳು ನಾವು ಮಾತಾಡಬೇಕು ನಮ್ಮ ಲೋಹಿತಾಶ್ವ ಅವ್ರ ಜೊತೆ, ಆದರೆ ಇವತ್ತು ಕಾಲಾವಕಾಶ ಮುಗಿದೋಗಿದೆ. ನಾಳೆ ಬಂದು ಮತ್ತೆ ಇನ್ನಷ್ಟು ವಿಚಾರಗಳನ್ನು ಮಾತಾಡೋಣ. ಸದ್ಯಕ್ಕೆ ಈಗ ನಾವು ಹೊರಡ್ತೀವಿ ಪಾನಿಪುರಿತನಕ್ಕೆ. ನೀವು ಈಗ ಕೇಳಿ ಟೇಕ್ ಇಟ್ ಈಸಿ ಶುರು ಮಾಡ್ತಾರೆ ನಮ್ಮ ರ್ಯಾಪಿಡ್ ರಶ್ಮಿ ಮತ್ತು ರಾಕ್ ಸ್ಟಾರ್ ರೋಹಿತ್ ಅವರು. ಈಗ 30 ನಿಮಿಷಗಳ ನಾನ್ ಸ್ಟಾಪ್ ಬ್ಯಾಕ್ ಟು ಬ್ಯಾಕ್ ಹಾಡುಗಳು ನಿಮಗಾಗಿ ಪ್ರಸಾರ ಆಗುತ್ತೆ. ಸೊ ಕೇಳ್ತಾ ಇದ್ದೀರಾ 9.7 BGFM ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್.